ಇನ್ನು ಹಾಸನ ಜಿಲ್ಲೆಯಲ್ಲಿ ಮಾತ್ರ ಪ್ರತ್ಯೇಕವಾಗಿ ಫೆಬ್ರವರಿ ನಾಲ್ಕನೇ ತಾರೀಕು ಟಿಕೆಟ್ ಅನ್ನು ಅನೌನ್ಸ್ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು ಈ ಹಾಸನ ಸಿಟಿಯಲ್ಲಿ ಭವಾನಿ ರೇವಣ್ಣ ವರ್ಸಸ್ ಸ್ವರೂಪ್ ಏನೊಂದು ಫೈಟ್ ನಡೀತು ಆ ಸಂದರ್ಭದಲ್ಲಿ ಆದ್ರೆ ಏಕಾಏಕಿ ಇವತ್ತು ರೇವಣ್ಣ ಅವರು ಅದ್ರ ಬಗ್ಗೆ ವಿಷಯನೇ ಗೊತ್ತಿಲ್ಲ ನೀವ್ ಯಾವಲ್ಲ ಹೇಳ್ತಿರ್ತೀರ ಜೆ ಡಿ ಎಸ್ಗೆ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಎಚ್ ಡಿ ಕೆ ಆದ್ರೆ ಹಾಸನಕ್ಕೆ ಮಾತ್ರ ರೇವಣ್ಣ ಅವರು ಅಂತ ಅಂದ್ರೆ ಹಾಸನದ ಟಿಕೆಟ್ ಅನೌನ್ಸ್ ಮಾಡ್ತಾರೆ ಅನ್ನೋ ವಿಚಾರನೇ ನನಗೆ ಗೊತ್ತಿಲ್ಲ ಅನ್ನೋ ಮೂಲಕ ಮತ್ತೆ ಮನಸ್ತಾಪ ಹೊರ ಹಾಕಿದಾರೇವಣ್ಣ ಚರ್ಚೆ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಹಾಸನ ಸಿಟಿ ಆಗಿರ್ಬೋದು ಮತ್ತೆ ಅರ್ಸಿ ಆಗಿರ್ಬೋದು ಸಾಕಷ್ಟು ಗೊಂದಲ ಇರುವಂತ ಕ್ಷೇತ್ರಗಳು ಈಗ ಎಲ್ರು ಅಷ್ಟೇ ಸ್ಟಾರ್ಟಿಂಗೇ ಟಿಕೆಟ್ ಡಿಸೈಡ್ ಮಾಡೋದು ಕುಮಾರ್ ಅಲ್ಲ ರೇವಣ್ಣ ದೇವೇಗೌಡರು ಅಂತ ಪ್ರಜ್ವಲ್ ಅಂದ್ರು ಹೌದು ರೀ ಏನ್ರಿ ಸಾಮಾನ್ಯ ಕಾರ್ಯಕರ್ತ ಹ್ಮ ಅವ್ರ ಯಾರೀ ಡಿಸೈಡ್ ಮಾಡಕ್ಕೆ ಅಂತ ಸೂರಜ್ ಅಂದ್ರು ಹೌದು ಅದಾದ್ಮೇಲೆ ಕುಮಾರಸ್ವಾಮಿ ಅವ್ರು ಕೊಟ್ಟು ರೇವಣ್ಣ ನಾನು ನಮ್ಮ ತಮ್ಮ ಬ್ರದರ್ ಅಂತ ಅವ್ರು ಮಾತಾಡ್ಬಿಟ್ಟು ಹಚ್ಚಿದ್ರು ಈ ಕುಮಾರಸ್ವಾಮಿ ಈಗ ಈಗೇನು ಹೇಳೋ ರೇವಣ್ಣ ಸಲ ಮೇಲುವೆ ನನ್ ಗೊತ್ತಿಲ್ಲ ಅಂದ್ವೇ ಇದನ್ನ ಇಬ್ರಾಹಿಮು ಕುಮಾರಸ್ವಾಮಿ ದೇವೇಗೌಡರು ಡಿಸೈಡ್ ಮಾಡ್ತಾರೆ ಅಂತ ನನ್ ಬಿಟ್ಟು ಅದೆಂಗೆ ಡಿಸೈಡ್ ಮಾಡ್ಬಿಡ್ತಾರೆ ಅಂತವ್ರ ಇಲ್ಲ ಇಲ್ಲ ತಾನೆ ಸೊ ಹಾಗಾಗಿ ರೇವಣ್ಣವ್ರ ಗಮನಕ್ಕೆ ಇರುತ್ತೆ ಅವ್ರು ಬ್ಯಾಲೆನ್ಸ್ ಮಾಡ್ಬೇಕಲ್ಲ ಮಾಡ್ಬೇಕು ಕಡೆ ಅನದರ್ ಮದರ್ಸ್ ಈಸಿ ಟಾಸ್ಕ್ ಅಲ್ಲ ರೇವಣ್ಣ ಅಂತ ಭವಾನಿ ರೇವಣ್ಣ ಸಿಗಲ್ಲ ಸೈಲೆಂಟ್ ಈಗ ಯೋಗಿ ಅವರೇ ಹ್ಮ್ ಒಂದು ವೇಳೆ ಭವಾನಿ ರೇವಣ್ಣ ಅವ್ರಿಗೆ ಟಿಕೆಟ್ ಕೊಟ್ರೆ ಏನ್ ಕತೆ ಹಸನ ನೀವು ಹಾಸನ ಇನ್ಚಾರ್ಜ್ ಇದೀರಲ್ಲ ಸುದ್ದಿ ವಿಚಾರದಲ್ಲಿ ಕೊಟ್ರೆ ಹೇಳಿ ಕೊಟ್ರೆ ಒಂದಷ್ಟು ಮೈನಸ್ ಆಗುತ್ತೆ ಎಸ್ಗೆ ನೀವು ಯಾವಾಗ ಹೇಳ್ತಿರ್ತೀರಾ

ಹೆಚ್ಚೆ ಸರಿ ಇಲ್ಲ ಇದು ಫ್ಯಾಮಿಲಿ ಪಾಲಿಟಿಕ್ಸ್ ಸರಿ ಇಲ್ಲ ಇದು ಅಂತ ಜನ ಅದಕ್ಕೆ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ ಅಂತ ಸೈಲೆಂಟ್ ವೋಟರ್ಸ್ ಎಗನೆಸ್ಟ್ ಪಾರ್ಟಿ ವೋಟ್ ಮಾಡಿದಾಗ ಪಕ್ಷ ಸೋಲುತ್ತೆ ಸೊ ಅದು ಸಮಸ್ಯೆ ಹೌದು ಈಗ ಭವಾನಿ ನಿಲ್ಲೋದೇ ಆದ್ರೆ ಅರ್ಕಲ್ ಗುಡ್ ಹೋಗ್ಬೇಕು ಅಲ್ಲ ಅರ್ಕ ಅರ್ಸಿಕೆರೆಗೆ ಹೋಗ್ಬೇಕು ಅಲ್ಲಿ ಎಮ್ ಎಲ್ ಸೆಟ್ಟಿಂಗ್ ಎಮ್ ಎಲ್ ಎ ಜೋಟ್ ಹೇಳ್ತಾವ್ರೆ ಅಲ್ಲಿಗೆ ಹೋಗಿ ನಿಂತ್ಕೊಂಡು ಚುನಾವಣೆ ಫೇಸ್ ಮಾಡಿದಾಗ ಅದಕ್ಕೊಂದು ಅರ್ಥ ಏ ಬನ್ನಿ ಅದು ಪಕ್ಷನೇ ತಾಕತ್ತಾಗಿರೋ ಟೈಮಲ್ಲಿ ಕ್ಯಾಂಡಿಡೇಟ್ ಒಬ್ಬ ಇರಬೇಕಾದ ಮತ್ತಂಗ್ ಡಿಸ್ಟರ್ಬ್ ಮಾಡ್ದಾಗ ಏನಾಗತ್ತೆ ಉರ್ಕತರ ಕಾರ್ಯಕರ್ತರು ಜೆಡಿಎಸ್ ನ ಶಕ್ತಿ ಕಾರ್ಯಕರ್ತರು ಪ್ರಾಣ ಕೊಡೋ ಕಾರ್ಯಕರ್ತರು ಆ ಅದನ್ನ ಅರ್ಥ ಜೆಡಿಎಸ್ಕೋಬೇಕು ನಮ್ಗ್ ಬಿಟ್ರಿಲ್ಲ ಅಂದವರೆಲ್ಲರೂ ಮುಗಿಸ್ಬಿಟ್ಟವ್ರೆ ಜನ ನಿಜ ದೇವೇಗೌಡ್ರ ಎಂಬತ್ತೊಂಬತ್ತರ ಮೇಲೆ ಪುಟ್ಸ್ವಾಮ್ ಗೌಡರು ಸೋಸಿದ್ರು ಲೋಕಸಭಾ ವಿಧಾನಸಭೆ ಒಳಗಡೆಸಿಪ್ಪ ತೊಂಬತ್ತೊಂಬತ್ತು ಲೋಕಸಭೆ ಪುಟ್ಸ್ವಾಮ್ ಗೌಡರು ಸೋಲ್ಸಿದ್ರು ತೊಂಬತ್ತೊಂಬತ್ತಲ್ಲಿ ಅದೇ ಒಳೆ ನಡೆಸಿ ರೇವಣ್ಣ ಅವ್ರನ್ನ ದೊಡ್ಡ ನೀವೇನು ಹುಡುಗಾಟ ಅನ್ಕೋಬೇಡಿ ಖಾಲಿ ಹಾಸನ ಮತ್ತೆ ಮಂಡ್ಯ ಮತ್ತೆ ತುಮಕೂರು ಜನ ಫಲಿತಾಂಶ ಕೊಟ್ಟವ್ರೆ ನಿಜ ನಾವು ನಮ್ದೆ ಅಂತ ಯಾವ್ದು ನಡೆಯಲ್ಲ ರಾಜಕೀಯದಲ್ಲಿ ತಗ್ಗಿ ಬಗ್ಗಿ ನಡೆದ್ರೆ ಮಾತ್ರ ರಾಜಕಾರಣ ಸಾಕ ಅದೆಲ್ಲ ಆಲೋಚನೆ ಹಾಗಾಗಿ ಅವರು ಅವ್ರನ್ನ ರಾಜಕೀಯದ ಹಿಂದೆ ಕರೆಸಿ ನಿಖಿಲ್ಗೆ ಅವಕಾಶ ಮಾಡಿರೋದು ಕುಮಾರಸ್ವಾಮಿ ದಟ್ರಾ ರಾಜಕೀಯದಲ್ಲಿ ಹೌದು ಯಾವ ರಾಜ್ಯದ ನಳಿನ್ ಕುಮಾರ್ ಕಟೀಲ್ ಕಾಣದೇ ಇಲ್ಲ ಅಲ್ಲೇ ಇಲ್ಲಿ ದಿನಕ್ಕೆ ಒಂದ್ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಭಾಷಣ ಮಾಡೋದು ಹೆಚ್ಚು ಒಂದೆರಡು ಕಾರ್ಯಕ್ರಮ ಕಾರ್ಯಕ್ರಮ ಡಿ ಕೆ ಶಿವಕುಮಾರ್ ಎಲ್ಲ ಕಂಟ್ರೋಲ್ ತಗೋಬೇಕು ಅನ್ನೋದೆಲ್ಲ ಮೀಟಿಂಗ್ ಮೀಟಿಂಗ್ ಹೌದು ನಿಂತವ್ರೆ ಕುಮಾರ್ ಸ್ವಾಮಿ ನಿದ್ದೆ ತಡೆಯಲ್ಲ ಮನುಷ್ಯ ರೆಸ್ಟ್ ಬೇಕು ಡಿ ಕೆ ಶಿವಕುಮಾರ್ಗೆ ಆಗ ನೋಡಿ ಅವರು ಒಂದಷ್ಟು ಪಾದಯಾತ್ರೆ ಮಾಡೋದು ತೂರಾಡ್ತಿರ್ತಾರೆ ಆಗಲ್ಲ ಸುಸ್ತಾ ಬಿಡ್ತಾರೆ ಆದ್ರೆ ಕುಮಾರಸ್ವಾಮಿ ದಿನಕ್ಕೆ ನೂರಾರು ಕಿಲೋಮೀಟರ್ ಸುತ್ತ ಮನುಷ್ಯ ಹೌದು ಹಂಗ ನೋಡಿದ್ರೆ ರಾಜ್ಯಾಧ್ಯಕ್ಷ ಅಲ್ಲ ಅವರು ಆದ್ರೆ ಪಾರ್ಟಿ ಲೀಡ್ ಮಾಡ್ತಿರೋ ಲೆಕ್ಕಾಚಾರಕ್ಕೆ ಬಂದ್ರೆ ದಣಿ ಒರೆಯಾದ ನಾಯಕ ಕುಮಾರಸ್ವಾಮಿ ಆಗ್ತಿಲ್ಲ ಅಂದ್ರು ಒದ್ದಾಡ್ಕೊಂಡಾರ ವೋಟ್ ಹಾಕ್ರಪ್ಪ ಅಂತ ಕೇಳಿ ಭಾಷಣ ಮಾಡುತ್ತೆ ಮನುಷ್ಯ ಸಾಗಾಗಿ ಕುಮಾರಸ್ವಾಮಿ ಗೊತ್ತು ಯಾವ್ದು ತಪ್ಪು ಯಾವ್ದು ಒಪ್ಪು ಅಂತ ಸಾಗಾಗ ನಿರ್ಧಾರ ತಗೋತಾರೆ ನೋಡ್ಬೇಕು ನನ್ಗೂ ನಾನು ಈ ಗೊಂದಲದಲ್ಲಿ ಕುಮಾರಸ್ವಾಮಿ ಜೇನ್ ಗುಡ್ ಕೈ ಹಾಕಲ್ಲ ಸುಮ್ನ ಬಿಡ್ತಾರೆ ಕಡೆಗಳಿಗೆ ಬಿ ಫಾರ್ಮ್ ಸಿ ಫಾರ್ಮ್ ಕೊಟ್ಟು ಆಮಾರ್ಸ್ಬೋದೇನೋ ಅಂತ ಅನ್ಕೊಂಡಿದ್ದೆ ಹೌದು ಅವೆಲ್ಲ ಅವೇ ಜೆಡಿಎಸ್ ಅಲ್ಲಿ ರಿಸ್ತಗಣಂಗ್ ಕಾಣ್ತಾ ಇದೆ ಕುಮಾರಸ್ವಾಮಿ ನಾಲ್ಕನೇ ತಾರೀಕು ಅಂತ ಉಳಿದವೆಲ್ಲ ಅನೌನ್ಸ್ ಮಾಡೋಣ ಅಂತ ಹೋಗ್ತಾವ್ರೆ ನೋಡಿ ನಿಮ್ಗೆ ಭವಾನಿ ರೇವಣ್ಣ ಅವ್ರು ಹೇಳಿಕೆ ಕೊಟ್ಟಾಗ ಏನು ಫುಲ್ ನೆಗೆಟಿವ್ ಇತ್ತು ಜೆಡಿಎಸ್ ಒಂಥರ ಏ ಥೂ ಏನ್ ಗುರು ಪಾರ್ಟಿ ಹಿಂಗೆ ಅಂತ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ ಹೌದು ಏ ಕುಮಾರಸ್ವಾಮಿ ಸ್ಟಾಂಗ್ ನಿರ್ಧಾರದ ಈಗ ಕುಮಾರಸ್ವಾಮಿ ಟಿಕೆಟ್ ನಿರಾಕರಿಸಿದ್ರೆ ಜೆಡಿಎಸ್ ಲಾಭ ಕೊಟ್ರೆ ಮೂರ ಬಟ್ಟೆ ಆಗೋಗುತ್ತೆ ಅವ್ರದ್ದು ಅವ್ರ ಮೇಲಿನ ಅಭಿಮಾನ ಗೊಂದಲಗಳಿವೆಲ್ಲ ಅದು